ಫ್ರೆಂಡ್ಸ್ ವಿತ್ತಿನ ವಿಡಿಯೋದಲ್ಲಿ ನಾನು ಯುಎಎನ್ ಕಾರ್ಡ್ ಅಂದ್ರೆ ಅಸಂಘಟಿತ ಕಾರ್ಮಿಕರ ಈ ಶ್ರಮ ಕಾರ್ಡ್ ಯಾವ ತರ ನಾವು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ಯಾವುದೇ ಒಂದು ಶೀಟ್ ಅನ್ನ ವೇಸ್ಟ್ ಮಾಡೋ ಹಾಗೆ ನಾವು ಎ ಫೋರ್ ಶೀಟ್ ಅಲ್ಲಿ ಐದು ಯುಎಎನ್ ಕಾರ್ಡ್ ಅಸಂಘಟಿತ ಕಾರ್ಮಿಕರ ಈ ಶ್ರಮ ಕಾರ್ಡ್ ಐದು ಕಾರ್ಡ್ ನಾವು ಇಲ್ಲಿ ಪ್ರಿಂಟ್ ಮಾಡಬಹುದು. ಸ್ನೇಹಿತರೆ, ನೀವು ಈ ಶ್ರಮ ಕಾರ್ಡ್ ಡೌನ್ಲೋಡ್ ಮಾಡಿದ್ರೆ ಅದು PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಅದು ಪ್ರಿಂಟ್ ಕೊಟ್ರೆ ಬಹಳಷ್ಟು ಪೇಜ್ ಶೀಟ್ ಇಲ್ಲಿ ವೇಸ್ಟ್ ಆಗುತ್ತೆ. ಅದರಿಂದ ನಾನು ಇಲ್ಲಿ ಫೋಟೋಶಾಪ್ ಅನ್ನು ಓಪನ್ ಮಾಡಿ ನೋಡಿ. ಇಲ್ಲಿ ಫೋಟೋಶಾಪ್ 7 ಅಂತ ಈ ಸಾಫ್ಟ್ವೇರ್ ನಿಮ್ಮ ಬಳಿ ಇಲ್ಲ ಅಂದ್ರೆ ಅದನ್ನು ಇನ್ಸ್ಟಾಲ್ ಮಾಡಿಸಿಕೊಳ್ಳಿ. ನೋಡಿ, ಈಗ ನಾನು ಫೋಟೋಶಾಪ್ 7 ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿದ ನಂತರ ನಾವು PDF ಫೈಲ್ ನ ಇಂಪೋರ್ಟ್ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಫೋಟೋಶಾಪ್ 7 ನನ್ನ ಬಳಿ ಇದೆ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಓಪನ್ ಆಗಿದೆ. ಇದು ಅಡೋಬ್ ಫೋಟೋಶಾಪ್ 7 ಸಾಫ್ಟ್ವೇರ್. ನಿಮ್ಮ ಬಳಿ ಇಲ್ಲ ಅಂದ್ರೆ ಇದನ್ನು ಇನ್ಸ್ಟಾಲ್ ಮಾಡಿಸಿಕೊಳ್ಳಿ. ನಂತರ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಇಂಪೋರ್ಟ್ ಅಂತ ಇರುತ್ತೆ. ನಂತರ ನೋಡಿ, ಇಲ್ಲಿ PDF ಅಂತ ಸೆಲೆಕ್ಟ್ ಮಾಡಿ. ಈಗ ನೀವು PDF ಫಾರ್ಮೆಟ್ ಅಲ್ಲಿ ಏನ್ ಡೌನ್ಲೋಡ್ ಆಗಿರುತ್ತೆ, ಯುಎನ್ ಕಾರ್ಡ್ ಅಂದ್ರೆ ಈ ಶ್ರಮ ಕಾರ್ಡ್, ಅದನ್ನು ಓಪನ್ ಮಾಡಿ. ಇದನ್ನು ಓಪನ್ ಆದ ಬಳಿಕ ನೋಡಿ, ಇದು ಓಪನ್ ಆಗಿದೆ ಯುಎನ್ ಕಾರ್ಡ್. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಸೆಲೆಕ್ಟ್ ಟೂಲ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ಬಳಿಕ ಇಲ್ಲಿ ವಿಡ್ತ್ ಮತ್ತೆ ಹೈಟ್ ನೋಡಿ. ಇಲ್ಲಿ ಸ್ಟೈಲ್ ಅಲ್ಲಿ ಫಸ್ಟ್ ನೀವು ಫಿಕ್ಸ್ಡ್ ಆಸ್ಪೆಕ್ಟ್ ರೇಷೋ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಫಸ್ಟ್ ಇದು ನಾರ್ಮಲ್ ಇರುತ್ತೆ. ಫಿಕ್ಸ್ಡ್ ಆಸ್ಪೆಕ್ಟ್ ರೇಷೋ ಸೆಲೆಕ್ಟ್ ಮಾಡಿದ ನಂತರ ವಿಡ್ತ್ ಅಲ್ಲಿ 3.3 ಅಂತ ಟೈಪ್ ಮಾಡಬೇಕು, ಹೈಟ್ ಅಲ್ಲಿ 2.1 ಅಂತ ಟೈಪ್ ಮಾಡಿಕೊಳ್ಳಿ. ನಂತರ ಮತ್ತೊಮ್ಮೆ ಇಲ್ಲಿ ಸೆಲೆಕ್ಟ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಏರಿಯಾನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸ್ಮಾರ್ಟ್ ಕಾರ್ಡ್ ನ ಫ್ರಂಟ್ ಸೈಡ್ ನ ಏರಿಯಾನ ಸೆಲೆಕ್ಟ್ ಮಾಡಿ ನಂತರ ಈಗ ಒಂದು ಹೊಸ ಫೈಲ್ ಅನ್ನು ಓಪನ್ ಮಾಡಿಕೊಳ್ಳಬೇಕು. ನೋಡಿ, ಫೈಲ್ ನಲ್ಲಿ ಹೋಗಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಜ್ ಅನ್ನು ನೀವು A4 ಅನ್ನು ಸೆಲೆಕ್ಟ್ ಮಾಡಿ. A4 ಸೈಜ್ ನಲ್ಲಿರೋ ಒಂದು ಹೊಸ ಫೈಲ್ ಅನ್ನು ನಾವು ಇಲ್ಲಿ ಓಪನ್ ಮಾಡಿಕೊಳ್ಳಬೇಕು. ನೋಡಿ, ಇದು ಓಪನ್ ಆಗಿದೆ. A4 ಸೈಜ್ ನಲ್ಲಿರುವ ಒಂದು ಫೈಲ್ ಓಪನ್ ಆಗಿದೆ. ನಂತರ ಇಲ್ಲಿ ಸೆಲೆಕ್ಟ್ ಟೂಲ್ ಪಕ್ಕ ನೋಡಿ, ಇಲ್ಲಿ ಪಿಕ್ ಟೂಲ್ ಇದೆ. ಇದನ್ನು ಕ್ಲಿಕ್ ಮಾಡಿ, ಇದನ್ನು ಡ್ರ್ಯಾಗ್ ಮಾಡಿ ಈ ಕಡೆ ನೀವು A4 ಸೈಜ್ ನಲ್ಲಿ ಡ್ರ್ಯಾಗ್ ಮಾಡಬೇಕು. ನಂತರ Ctrl-T ಪ್ರೆಸ್ ಮಾಡಬೇಕು. Ctrl-T ಪ್ರೆಸ್ ಮಾಡಿದ ಬಳಿಕ ನಮಗೆ ಇಲ್ಲಿ ಸೈಜ್ ಆಪ್ಷನ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಹೈಟ್ ವಿಡ್ತ್ ಮತ್ತೆ ಹೈಟ್ ಅನ್ನು ಸೆಟ್ ಮಾಡಬೇಕು. ವಿಡ್ತ್ ದಲ್ಲಿ ನೀವು ನೋಡಿ 85 mm ಅಂತ ಟೈಪ್ ಮಾಡಬೇಕು. ವಿಡ್ತ್ ಜಾಗದಲ್ಲಿ 85 mm ಅನ್ನು ತಪ್ಪದೆ ಮರೆಯದೆ ಹಾಕಬೇಕು. mm ಹಾಕ್ಲಿಲ್ಲ ಅಂದ್ರೆ ಅದು ಸೈಜ್ ಸೆಟ್ ಆಗಲ್ಲ. ನಂತರ ಹೈಟ್ ಜಾಗದಲ್ಲಿ 55 mm, ಈ ಸೈಜ್ ಇದು ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ, ಐಡಿ ಕಾರ್ಡ್ ಸೈಜ್ ಇದು. ಇದನ್ನು ಟೈಪ್ ಮಾಡಿ ನೋಡಿ, ಇಲ್ಲಿ ಡಬಲ್ ಟೈಮ್ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನಾವಿಲ್ಲಿ ಈಗ ಬಾರ್ಡರ್ ಕೊಡಬಹುದು ಇದಕ್ಕೆ, ಒಂದು ಯಾವುದೇ ಒಂದು ಕಲರ್ ನಲ್ಲಿ ನೀವು ಬಾರ್ಡರ್ ಕೊಡಬಹುದು ಇದಕ್ಕೆ. ನಂತರ ಇಲ್ಲಿ ಎಡಿಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟ್ರೋಕ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಪಿಕ್ಸೆಲ್ ಸೈಜ್, ನಾವು ಎಷ್ಟು ಪಿಕ್ಸೆಲ್ ಸೈಜ್ ಕೊಡ್ತೀವೋ ಅಷ್ಟು ಅದು ಥಿಕ್ನೆಸ್ ಆಗುತ್ತೆ. ನೀವು 3, 4, 5 ವರೆಗೂ ನೀವು ಕೊಟ್ರೆ ಅದು ಥಿಕ್, 3 ಕೊಟ್ರೆ ಸ್ವಲ್ಪ ಥಿನ್ ಆಗಿರುತ್ತೆ, 5 pixel ಕೊಟ್ರೆ ನೀವು ಅದು ಸ್ವಲ್ಪ ಥಿಕ್ ಆಗಿರುತ್ತೆ. ಇಲ್ಲಿ ಕಲರ್ ಕೂಡ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಯಾವುದೇ ಒಂದು ಕಲರ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಾರ್ಮಲ್ ಆಗಿ 3 pixel ಇಡ್ತಾರೆ, ನೀವು 5 pixel ಇಟ್ಟರೆ ನೀವು ಸ್ವಲ್ಪ ಅದು ಬಾರ್ಡರ್ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ನೀವು ಕಡಿಮೆ ಪಿಕ್ಸೆಲ್ ಇಟ್ಟರೆ ಸ್ವಲ್ಪ ಥಿನ್ ಆಗಿರುತ್ತೆ. ನೋಡಿ, ಈಗ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಬಾರ್ಡರ್ ಸೆಟ್ ಆಗಿದೆ. ಅದೇ ತರ ನಾವು ಐಡಿ ಕಾರ್ಡ್ ನ ಬ್ಯಾಕ್ ಸೈಡ್ ಅನ್ನು ಸೆಟ್ ಮಾಡಬೇಕು. ಮತ್ತೊಮ್ಮೆ ಇಲ್ಲಿ ಸೆಲೆಕ್ಟ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬ್ಯಾಕ್ ಸೈಡ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅದೇ ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡಿ, ಅದೇ ಸ್ಟೆಪ್ ಅನ್ನು ಫಾಲೋ ಮಾಡಿ. ನೋಡಿ, ಈಗ ಬ್ಯಾಕ್ ಸೈಡ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇದನ್ನು ನೀವು ಪಿಕ್ ಟೂಲಿನಿಂದ A4 ಸೈಜ್ ನಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬೇಕು. ನೋಡಿ, ಈಗ ಸೆಲೆಕ್ಟ್ ಆಗಿದೆ. ನಂತರ ಪಿಕ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿ A4 ಸೈಜ್ ಫೈಲ್ ನಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬೇಕು. ಮತ್ತೊಮ್ಮೆ ಇದನ್ನು ಸೈಜ್ ಅನ್ನು ಸೆಟ್ ಮಾಡಬೇಕು, 85 mm. ವಿಡ್ತ್ ಅನ್ನು 85 mm ಹಾಕಬೇಕು, ಹೈಟ್ ಅಲ್ಲಿ 55 mm ಹಾಕಿ ಇದನ್ನು ಐಡಿ ಕಾರ್ಡ್ ಸೈಜ್ ನಲ್ಲಿ ಸೆಟ್ ಮಾಡಿಕೊಳ್ಳಬೇಕು. ನೋಡಿ, ಹೈಟ್ 55 mm ಹಾಕಿದ್ರೆ ಇದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ನೋಡಿ, ಇದು ಸೆಟ್ ಆಗಿದೆ. ಮತ್ತೆ ಅದೇ ತರ ನಾವು ಬಾರ್ಡರ್ ಕೊಡಬೇಕು. ನೋಡಿ, Ctrl-T ಪ್ರೆಸ್ ಮಾಡಿದ ನಂತರ ಡಬಲ್ ಕ್ಲಿಕ್ ಮಾಡಿ ಅದರ ಮೇಲೆ.
ಫೈಲ್ ಅಲ್ಲಿ ಎಡಿಟ್ ಅಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ ಅನ್ನು ಸೆಲೆಕ್ಟ್ ಮಾಡಿ ಬಾರ್ಡರ್ ಸೆಟ್ ಮಾಡಿಕೊಳ್ಳಬೇಕು ನೋಡಿ ಈಗ ಇದು ಸೆಟ್ ಆಗಿದೆ ಇದೇ ತರ ನೋಡಿ ಇದು A4 ಸೈಜ್ ಆಗಿರುತ್ತೆ ಇದರಲ್ಲಿ ನೀವು ಕನಿಷ್ಠ ಅಂದ್ರೂ ನೀವು 5 ಈ ಶ್ರಮ ಕಾರ್ಡ್ ಅನ್ನು ಒಂದೇ ಶೀಟ್ ನಲ್ಲಿ ಸೆಟ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಳ್ಳಬಹುದು ಒಂದು ಪಕ್ಷ ನಿಮ್ಮ ಬಳಿ ಈ 4x6 ಫಾರ್ಮ್ಯಾಟ್ ನ ಒಂದು ರೆಡಿ ಶೀಟ್ ಇದ್ರೆ ಅದರಲ್ಲೂ ಕೂಡ ನೀವು ಒಂದು ಯುಎನ್ ಕಾರ್ಡ್ ಅಂದ್ರೆ ಈ ಶ್ರಮ ಕಾರ್ಡ್ ಪ್ರಿಂಟ್ ಮಾಡಿಕೊಳ್ಳಬಹುದು ಒಂದು ಪಕ್ಷ ನಿಮ್ಮ ಬಳಿ A4 ಸೈಜ್ ಶೀಟ್ ಇದ್ರೆ ಫೋಟೋ ಶೂಟ್ ಫೋಟೋ ಶೀಟ್ ಇದ್ರೆ ಅದರಲ್ಲಿ ನೀವು 5 ಯುಎನ್ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿಕೊಳ್ಳಬಹುದು ಇದೇ ತರ ನೀವು ಫೈಲ್ ಅನ್ನು ಇಂಪೋರ್ಟ್ ಮಾಡಿಕೊಂಡು ಒಂದೊಂದೇ ಕಾರ್ಡ್ ಅನ್ನು ಸೆಟ್ ಮಾಡಿ ಒಂದೇ ಶೀಟ್ ಅಲ್ಲಿ 5 ಕಾರ್ಡ್ ಬರೋ ಹಾಗೆ ಪ್ರಿಂಟ್ ಮಾಡಿಕೊಳ್ಳಬಹುದು